ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ, ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಮೂರನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮಚಂದ್ರನು ಹನುಮಂತನು ಮಾಡಿಕೊಂಡು ಬಂದಂತಹ ಶ್ರೇಷ್ಠವಾದ ಕೆಲಸವನ್ನು ಕಂಡು ಮೆಚ್ಚಿ ಆತನನ್ನು ಆಲಂಗಿಸಿ ಆತನನ್ನು ಪುರುಷೋತ್ತಮನೆಂದು ಕೊಂಡಾಡುತ್ತಾನೆ. ಆದರೆ ಬಾಕಿ ಎಲ್ಲ ಕಾರ್ಯಗಳು ಸಾಧ್ಯವಾದರೂ ಸಮುದ್ರವನ್ನು ದಾಟುವುದು ಹೇಗೆ ಎಂಬ ವಿಚಾರದಲ್ಲಿ ಆತ ಅತ್ಯಂತ ವಿಷಾದಕ್ಕೊಳಗಾಗುತ್ತಾನೆ. ಆತನ ವಿಷಾದವನ್ನು ಕಂಡು ಸುಗ್ರೀವನು ಸಮಾಧಾನಪಡಿಸುತ್ತಾ, ಉಳಿದೆಲ್ಲ ಕಾರ್ಯಗಳು ಬಹಳ ಸುಲಭವಾಗಿ ಸಾಧ್ಯವಾಗುತ್ತದೆ, ಸಮುದ್ರವನ್ನು ದಾಟುವ ಕಾರ್ಯವನ್ನು ಕುರಿತಾಗಿ ಯೋಚನೆ ಮಾಡು. ಹೇಗೆ? ಏಕೆಂದರೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟದೆ ಇಡೀ ಸಮಸ್ತ ಸೇನೆಯು ಸಮುದ್ರವನ್ನು ದಾಟುವುದು ಸಾಧ್ಯವಿಲ್ಲ. ಎಲ್ಲೋ ಕೆಲವು ವೀರರು ಮಾತ್ರ ಆಂಜನೇಯನಂತೆ ಈ ಸಮುದ್ರ ತೀರದಿಂದ ಆ ತೀರಕ್ಕೆ ಜಿಗಿಯಬಲ್ಲ ಶಕ್ತಿಯನ್ನು ಹೊಂದಿರುತ್ತಾರೆ. ಆದರೆ ಉಳಿದ ಸಮಸ್ತ ಸೇನೆಯನ್ನು ರಾಮಲಕ್ಷ್ಮಣರನ್ನು ದಾಟಿಸಲು ಆ ಸಮುದ್ರಕ್ಕೆ ಅಡ್ಡಲಾಗಿ ಸೇತುವೆಯನ್ನು ಕಟ್ಟಲೇಬೇಕಾಗುತ್ತದೆ. ಆ ಕುರಿತು ಯೋಚಿಸುವಂತೆ ಸುಗ್ರೀವನು ರಾಮನಿಗೆ ಪ್ರೋತ್ಸಾಹಿಸುತ್ತಿರುವನು. ಸಕಾರಣವಾದ ಸುಗ್ರೀವನ ಮಾತನ್ನು ಕೇಳಿ ಪರಮಾರ್ಥ ಜ್ಞಾನವುಳ್ಳ ರಾಮನು ಅದನ್ನು ಸ್ವೀಕರಿಸಿದನು. ಅನಂತರ ಹನುಮಂತನನ್ನು ಕುರಿತು, ತಪಸ್ಸಿನಿಂದಲೋ ಸೇತುವೆಯನ್ನು ಕಟ್ಟಿಯೋ ಸಮುದ್ರವನ್ನು ಬತ್ತಿಸಿಬಿಟ್ಟು ಈ ಸಮುದ್ರವನ್ನು ದಾಟುವುದರಲ್ಲಿ ಸರ್ವ ವಿಧದಲ್ಲಿಯೂ ಸಮರ್ಥನಾಗಿರುವೆನು. ಎಲೈವಾನರನೇ, ಲಂಕೆಯಲ್ಲಿ ಎಷ್ಟು ದುರ್ಗಗಳಿವೆ ಅದನ್ನು ಹೇಳು. ಅದೆಲ್ಲವನ್ನು ನೀನು ನೋಡಿದಂತೆಯೇ ತಿಳಿದುಕೊಳ್ಳಲು ಇಚ್ಛಿಸುವೆನು. ಸೈನ್ಯದ ಪ್ರಮಾಣವನ್ನು, ಲಂಕೆಯಲ್ಲಿ ದ್ವಾರಗಳ ಹಾಗೂ ದುರ್ಗಗಳ ವಿಧಾನವನ್ನು, ರಕ್ಷಣಾ ವಿಧಾನಗಳನ್ನು, ರಾಕ್ಷಸರ ಮನೆಗಳನ್ನು, ನೀನು ಲಂಕೆಯಲ್ಲಿ ಇಷ್ಟ ಬಂದಂತೆ ಇದ್ದ ವಿಷಯವನ್ನು ಕಂಡುಬಂದಿರುವೆಯಷ್ಟೇ. ಎಲ್ಲವನ್ನು ಯಥಾರ್ಥವಾಗಿ ಹೇಳು. ಇದಕ್ಕೆ ಸರ್ವ ವಿಧದಲ್ಲೂ ನೀನು ಸಮರ್ಥನಾಗಿರುವೆ ಎಂದನು. ರಾಮನ ಮಾತನ್ನು ಕೇಳಿ ಮಾತು ಬಲ್ಲವರಲ್ಲಿ ಉತ್ತಮನಾದ ವಾಯುಪುತ್ರನಾದ ಹನುಮಂತನು ಕೇಳುವವನಾಗು. ಶ್ರೀರಾಮಚಂದ್ರನೇ, ದುರ್ಗ ಕಾರ್ಯಗಳ ಏರ್ಪಾಡಿನಿಂದ ಲಂಕಾನಗರವು ಹೇಗೆ ಸುರಕ್ಷಿತವಾಗಿದೆ ಎಂಬುದನ್ನು, ಸೈನ್ಯಗಳಿಂದ ಹೇಗೆ ರಕ್ಷಿತವಾಗಿದೆ ಎಂಬುದನ್ನು, ರಾವಣನ ಪರಾಕ್ರಮದಿಂದ ರಾಕ್ಷಸರು ಆತನಲ್ಲಿ ಅನುರಾಗವುಳ್ಳವರಾಗಿರುವುದನ್ನು, ಲಂಕೆಯ ಅಧಿಕವಾದ ಸಂಪತ್ತನ್ನು, ಸಮುದ್ರದ ಭಯಂಕರ ಸ್ವರೂಪವನ್ನು, ಸೈನ್ಯ ಸಮುದಾಯದ ವಿಭಾಗವನ್ನು, ವಾಹನಗಳ ಸಂಖ್ಯೆಯನ್ನು ಎಲ್ಲವನ್ನೂ ಹೇಳುವೆನು ಎಂದು ಹೇಳಿದನು. ಹೀಗೆನ್ನುತ್ತಾ ಕಪಿಶ್ರೇಷ್ಠನು ಯಥಾರ್ಥವಾಗಿ ತಿಳಿಸಲಾರಂಭಿಸಿದನು. ಲಂಕೆಯು ಸಂತೋಷಾಧಿಕ್ಯದಿಂದ ಕೂಡಿದೆ, ಮದಿಸಿದ ಆನೆಗಳಿಂದ ತುಂಬಿದೆ, ದೊಡ್ಡ ರಥಗಳಿಂದ ತುಂಬಿದೆ, ರಾಕ್ಷಸರ ತಂಡಗಳು ನೆರೆದಿರುವವು, ಕುದುರೆಗಳಿಂದಲೂ ತುಂಬಿ ಆ ಪಟ್ಟಣವು ಶತ್ರುಗಳಿಗೆ ಪ್ರವೇಶಿಸಲು ಅಸಾಧ್ಯವಾಗಿದೆ. ಆ ಪಟ್ಟಣಕ್ಕೆ ಬಲವಾಗಿ ಮಾಡಿರುವ ಕದಗಳು, ದೊಡ್ಡ ಪರಿಘಗಳು ಉಳ್ಳ ಅಗಲವಾದ ನಾಲ್ಕು ಮಹಾದ್ವಾರಗಳಿವೆ. ಅಲ್ಲಿ ಬಾಣಗಳನ್ನು ಪ್ರಯೋಗಿಸುವ ಬಲವಾದ ದೊಡ್ಡ ಶಿಲಾಯಂತ್ರಗಳಿವೆ. ಬರುತ್ತಿರುವ ಶತ್ರು ಸೈನ್ಯವನ್ನು ಅಲ್ಲಿ ಅವು ಹೊಡೆಯುತ್ತವೆ. ಶೂರರಾದ ರಾಕ್ಷಸರ ತಂಡಗಳು ಕಬ್ಬಿಣದ ತೀಕ್ಷ್ಣವಾದ ಶತಜ್ಞಗಳನ್ನು ನೂರು ಗಟ್ಟಲೆಯಾಗಿ ದ್ವಾರಗಳಲ್ಲಿ ಚೆನ್ನಾಗಿ ಮಾಡಿಟ್ಟಿರುವರು. ಅದರ ಹೊರ ಪ್ರಾಕಾರವು ಸುವರ್ಣಮಯವಾಗಿ, ನಡು ನಡುವೆ ಮಣಿಗಳು ಹವಳ ವೈಢೂರ್ಯ ಮುತ್ತುಗಳಿಂದ ಕೆತ್ತಲ್ಪಟ್ಟು ಪ್ರವೇಶಿಸಲು ಅಸಾಧ್ಯವಾಗಿದೆ. ಎಲ್ಲ ಕಡೆಗಳಲ್ಲೂ ಕಂದಕಗಳು ಮಹಾಭಯಂಕರವಾಗಿ ತಂಪಾದ ಹರಿಯುವ ನೀರಿನಿಂದ ಶುಭಕರಗಳಾಗಿ ಆಳವಾಗಿ ಮೊಸಳೆಗಳಿಂದಲೂ ಮೀನುಗಳಿಂದಲೂ ಕೂಡಿವೆ. ಅಂದರೆ ಕೋಟೆಯ ಹೊರಭಾಗದಲ್ಲಿ ಆಳವಾದ ಜಲಕಂದಕಗಳಿದ್ದು ಮೊಸಳೆ ಮೀನುಗಳಿಂದ ತುಂಬಿವೆ. ಮಹಾದ್ವಾರಗಳ ಬಳಿ ಅವುಗಳನ್ನು ದಾಟಲು ಬಹಳ ಅಗಲವಾದ ನಾಲ್ಕು ಮಾರ್ಗಗಳು ಅನೇಕ ಯಂತ್ರಗಳಿಂದಲೂ, ಅಂದರೆ ಕಂದಕ ಮಾರ್ಗಗಳನ್ನು ಮುಚ್ಚುವುದಕ್ಕೆ ತೆಗೆಯುವುದಕ್ಕೆ, ಆ ಕಾರಣಕ್ಕಾಗಿ ಆಗುವಂತೆ ದೊಡ್ಡ ಮನೆಗಳ ಪಂಕ್ತಿಗಳಿಂದಲೂ, ಅಂದರೆ ಅದರ ಕಾವಲುಗಾರರ ಮನೆಗಳಿಂದಲೂ ಕೂಡಿವೆ. ಶತ್ರು ಸೈನ್ಯಗಳಿಂದ ಆ ಮಾರ್ಗಗಳು ಕಾಯುತ್ತಿರುತ್ತಾ ಅವು ಬಂದಾಗ ಯಂತ್ರಗಳು ಎಲ್ಲ ಕಡೆಯಲ್ಲಿಯೂ ಆ ಮಾರ್ಗವನ್ನು ಕಂದಕದೊಳಕ್ಕೆ ತಳ್ಳಿಬಿಡುತ್ತವೆ. ಅವುಗಳಲ್ಲಿ ಒಂದು ಮಾರ್ಗವಂತೂ ಅಲುಗಾಡಿಸಲು ಆಗದಂತೆ ಬಲವಾಗಿ ಬಹುಗಟ್ಟಿಯಾಗಿರುತ್ತದೆ. ಸುವರ್ಣಮಯವಾದ ಅನೇಕ ಕಂಬಗಳಿಂದಲೂ ಜಗುಲಿಗಳಿಂದಲೂ ಅದು ಶೋಭಿತವಾಗಿದೆ. ಎಲೈರಾಮನೇ, ರಾವಣನು ತನ್ನ ಸ್ವಭಾವದಿಂದಲೇ ಯುದ್ಧಾಪೇಕ್ಷೆಯನ್ನು ಪಡೆದಿರುವನು. ಸೈನ್ಯಗಳನ್ನು ನೋಡಿಕೊಳ್ಳುವುದರಲ್ಲಿ ಆತ ಬಹಳ ಜಾಗರೂಕನಾಗಿದ್ದಾನೆ, ಮೈಮರೆತಿರುವುದಿಲ್ಲ. ಮತ್ತೆ ಲಂಕೆಯು ಪ್ರತ್ಯೇಕವಾಗಿ, ಅಂದರೆ ಇತರ ಪ್ರದೇಶಗಳೊಡನೆ ಸಂಪರ್ಕವಿಲ್ಲದೆ ದೇವತೆಗಳಿಗೂ ಪ್ರವೇಶಿಸಲು ಸಾಧ್ಯವಾಗಿ ಭಯಂಕರವಾಗಿದೆ. ಸಹಜವಾದಂತಹ ಜಲದುರ್ಗ,
ಏಕೆಂದರೆ ಸುತ್ತಲೂ ಸಮುದ್ರವು ಮುಂದುವರಿದಿರುವುದರಿಂದ, ಗಿರಿದುರ್ಗ ಏಕೆಂದರೆ ಅದು ತ್ರಿಕೂಟ ಪರ್ವತದ ಮೇಲೆ ಇರುವುದರಿಂದ, ವನದುರ್ಗ ಸುತ್ತಲೂ ದಟ್ಟವಾದ ಕಾಡು ಇರುವುದರಿಂದ, ಕೈಯಿಂದ ಮಾಡಿದ ದುರ್ಗ ಅಂದರೆ ಸುತ್ತಲೂ ಕೋಟೆಯಿಂದ ಆವರಿಸಿಕೊಂಡಿರುವುದರಿಂದ, ಹೀಗೆ ಅದರ ರಕ್ಷಣೆಯು ನಾಲ್ಕು ವಿಧವಾಗಿದೆ. ಎಲೈರಾಮನೇ, ಸಮುದ್ರದ ದೂರದ ದಡದಲ್ಲಿರುವ ಅಲ್ಲಿಗೆ ಹಡಗಿನ ಮಾರ್ಗವೂ ಇಲ್ಲ, ಯಾವ ಕಡೆಗೂ ವಾರ್ತಾ ಸಂಚಾರವೂ ಇಲ್ಲ. ಬೆಟ್ಟದ ತುದಿಯಲ್ಲಿ ರಚಿತವಾಗಿರುವ ಆ ಲಂಕಾ ಪಟ್ಟಣವು ದೇವತೆಗಳ ಪಟ್ಟಣಕ್ಕೆ ಸದೃಶವಾಗಿ ಆನೆ ಕುದುರೆಗಳಿಂದ ತುಂಬಿ ಅತ್ಯಂತ ದುರ್ಜಯವಾಗಿದೆ. ಪರಿಘಾಯುಧಗಳು, ಫಿರಂಗಿಗಳು, ವಿಧ ವಿಧವಾದ ಯಂತ್ರಗಳು ದುರಾತ್ಮನಾದ ಆ ರಾವಣನ ಲಂಕಾ ನಗರವನ್ನು ಶೋಭಾಯಮಾನವಾಗಿ ಮಾಡಿದೆ. ಅಲ್ಲಿ ಪೂರ್ವದ ಹೆಬ್ಬಾಗಿಲನ್ನು ಆಶ್ರಯಿಸಿ ಕೈಗಳಲ್ಲಿ ಶೂಲಗಳನ್ನು ಹಿಡಿದು ಎಲ್ಲರೂ ದುರ್ಜಯರಾಗಿ ಕತ್ತಿಗಳಿಂದ ಯುದ್ಧ ಮಾಡುವವರಾದ 10,000 ರಾಕ್ಷಸರು ಇರುವರು. ಅಲ್ಲಿ ದಕ್ಷಿಣದ ಹೆಬ್ಬಾಗಿಲನ್ನು ಆಶ್ರಯಿಸಿ 1,00,000 ರಾಕ್ಷಸರು ಚತುರಂಗ ಸೈನ್ಯದೊಂದಿಗೆ ಇರುವರು. ಅಲ್ಲಿನ ಯೋಧರು ಸರ್ವೋತ್ತಮರು, ಚರ್ಮ ಕವಚಗಳನ್ನು ತೊಟ್ಟು ಎಲ್ಲರೂ ಕತ್ತಿಗಳನ್ನು ಹಿಡಿದು ಸರ್ವಾಸ್ತ್ರಗಳಲ್ಲಿಯೂ ಪಾಂಡಿತ್ಯವನ್ನು ಪಡೆದವರಾದ 10,00,000 ರಾಕ್ಷಸರು ಪಶ್ಚಿಮದ ಬಾಗಿಲನ್ನು ಆಶ್ರಯಿಸಿರುವರು. ಸತ್ಕುಲದಲ್ಲಿ ಹುಟ್ಟಿದವರು, ಚೆನ್ನಾಗಿ ಗೌರವಿಸಲ್ಪಟ್ಟವರು ಆದ ರಥಿಕರು, ಕುದುರೆ ಸವಾರರು ಅಲ್ಲಿ ಉತ್ತರದ ಬಾಗಿಲನ್ನು ಆಶ್ರಯಿಸಿ 100 ಕೋಟಿ ಸಂಖ್ಯೆಯ ರಾಕ್ಷಸರಿರುವರು. ಅನಂತರ ಮಧ್ಯಪ್ರದೇಶವನ್ನು ಆಶ್ರಯಿಸಿ ಅಜೇಯರಾದ ರಾಕ್ಷಸರು 100 ಗಟ್ಟಲೆಯಾಗಿಯೂ 1,000 ಗಟ್ಟಲೆಯಾಗಿಯೂ ಇದ್ದು ಸಂಪೂರ್ಣವಾದ 1 ಕೋಟಿಯಷ್ಟು ರಾಕ್ಷಸರಿರುವರು. ಆ ಕಂದಕ ಮಾರ್ಗಗಳನ್ನು ನಾನು ಮುರಿದು ಹಾಕಿ ಕಂದಕಗಳನ್ನು ಮುಚ್ಚಿ ಬಂದಿರುವೆನು. ಲಂಕಾನಗರವನ್ನು ಸುಟ್ಟು ಕೋಟೆಗಳನ್ನು ನಾಶ ಮಾಡಿರುವೆನು. ಮಹಾಶಕ್ತಿವಂತರಾದ ರಾಕ್ಷಸರ ಸೈನ್ಯದ 1 ಭಾಗವನ್ನು ನಾಶ ಮಾಡಿರುವೆನು. ಯಾವುದೋ ಮಾರ್ಗದಿಂದ ಸಮುದ್ರವನ್ನು ದಾಟೋಣ, ಅನಂತರ ಲಂಕಾನಗರವು ಧ್ವಂಸವಾಗಿತ್ತೆಂದು ತಿಳಿದುಕೋ. ಅಂಗದ, ದ್ವಿವಿಧ, ಮೈಂದ, ಜಾಂಬವಂತ, ಪನಸ, ನಳ, ಸೇನಾಪತಿಯಾದ ನೀಲ, ಇನ್ನು ನಿನ್ನ ಉಳಿದ ಸೈನ್ಯವೇತಕ್ಕೆ? ಇವರು ಇಷ್ಟು ಮಂದಿ ಹಾರುತ್ತಾ ಹೋಗಿ ರಾವಣನ ಆ ಮಹಾಪಟ್ಟಣವನ್ನು ಪರ್ವತ ವನಗಳ ಸಮೇತ, ಕಂದಕಗಳ ಹೆಬ್ಬಾಗಿಲುಗಳ ಕೋಟೆಗಳ ಮನೆಗಳ ಸಮೇತ ಕಿತ್ತು ತರುವರು. ರಾಮ, ಈ ಪ್ರಕಾರ ಬೇಗನೆ ಸೈನ್ಯಗಳು ಒಟ್ಟುಗೂಡಿ ಸೇರುವಂತೆ ಆಜ್ಞೆ ಮಾಡು. ಯುಕ್ತವಾದ ಮುಹೂರ್ತದಲ್ಲಿ ಪ್ರಯಾಣ ಹೊರಡಲು ಮನಸ್ಸು ಮಾಡು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 3ನೆಯ ಸರ್ಗವು ಸಮಾಪ್ತವಾದುದು. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.